ಶಾಲೆ. ಕೇರಳದಲ್ಲಿರೋ ಈ ದೇವಾಲಯ ಉಳಿದ ದೇವಸ್ಥಾನಗಳಿಗಿಂತ ವಿಭಿನ್ನ. ಇಲ್ಲಿಗೆ ಭಕ್ತರು ತಕ್ಷಣಕ್ಕೆ ಹೋಗಿ ಅಯ್ಯಪ್ಪನ ದರ್ಶನ ಪಡೆಯಲು ಸಾಧ್ಯವಿಲ್ಲ. ಯಾಕೆಂದ್ರೆ ಅದರದ್ದೇ ಆದ ಕಟ್ಟುಪಾಡಿನ ಜೊತೆ ಕಠಿಣ ವ್ರತವನ್ನು ಆಚರಿಸಿಯೇ ಈ ದೇವಾಲಯದಲ್ಲಿ ಅಯ್ಯಪ್ಪ ದರ್ಶನ ಪಡೆಯಬೇಕು ಎಂಬ ನಿಯಮವಿದೆ. ಪ್ರತಿ ತಿಂಗಳು 5 ದಿನಗಳ ಕಾಲ ಈ ದೇವಾಲಯ ತೆರೆದಿರುತ್ತೆ. ನವೆಂಬರ್ನಿಂದ 3 ತಿಂಗಳ ಕಾಲ ವಾರ್ಷಿಕ ಪೂಜಾ ಕಾರ್ಯ ನಡೆಯುತ್ತೆ. ವ್ರತ ಕೈಗೊಂಡು ಮಾಲೆ ಹಾಕಿದ ಭಕ್ತರು ನವೆಂಬರ್ನಿಂದ ಜನವರಿವರೆಗೆ ವಾರ್ಷಿಕ ಪ್ರವೇಶದ ಸಮಯದಲ್ಲಿ ದರ್ಶನ ಕೈಗೊಳ್ಳುತ್ತಾರೆ. ಈ ವೇಳೆ ಕೂಡ ದೇಗುಲಕ್ಕೆ ಪ್ರವೇಶ ಪಡೆಯುವುದು ಸುಲಭವಲ್ಲ. ದೇಗುಲಕ್ಕೆ ಪ್ರವೇಶ ಪಡೆಯುವ ಮುನ್ನ ಭಕ್ತರು 41 ದಿನಗಳ ಕಾಲ ದೈಹಿಕ ಹಾಗೂ ಮಾನಸಿಕವಾಗಿ ಕಠಿಣ ವ್ರತ ಪಾಲಿಸುತ್ತಾರೆ. ನವೆಂಬರ್ 2ನೇ ವಾರದಿಂದ ಭಕ್ತರು ಉಪವಾಸ ವ್ರತ ಕೈಗೊಳ್ಳುತ್ತಾರೆ. ಈ ವೇಳೆ ಅವರು ಮಾಲೆ ಧರಿಸಿರುತ್ತಾರೆ. ಉಪವಾಸ ವ್ರತದ ವೇಳೆ ಭಕ್ತರು ಯಾವುದೇ ಸಾಮಾಜಿಕ ಕಾರ್ಯದಲ್ಲಿ ಭಾಗಿಯಾಗುವಂತಿಲ್ಲ. ತಮ್ಮ ಸಮಯವನ್ನು ಇವರು ಕೇವಲ ಭಜನೆ ಪೂಜೆಗಳಿಗೆ ಸಮರ್ಪಿಸಬೇಕು. ಈ ಸಮಯದಲ್ಲಿ ದೇವಾಲಯಕ್ಕೆ ಹೋಗಿ ಮಂದಿರ ಸ್ವಚ್ಛಗೊಳಿಸಬೇಕು, ಬಡವರಿಗೆ ರೋಗಿಗಳಿಗೆ ಸಹಾಯ ಮಾಡಬೇಕು. ನೆಲದ ಮೇಲೆಯೇ ಅಯ್ಯಪ್ಪ ವ್ರತಧಾರಿಗಳು ಮಲಗಬೇಕು. ತಲೆದಿಂಬಿನ ಬದಲಾಗಿ ಕಟ್ಟಿಗೆಯ ಚೌಕವನ್ನು ತಲೆದಿಂಬಾಗಿ ಬಳಸಬೇಕು. ಮಾಲಾಧಾರಿಗಳು ಬರಿಗಾಲಲ್ಲೇ ನಡೆಯಬೇಕು. ತಲೆ ಹಾಗೂ ದೇಹಕ್ಕೆ ಯಾವುದೇ ಕಾರಣಕ್ಕೂ ಎಣ್ಣೆ ಹಾಕಬಾರದು. ಉಪವಾಸದ ವೇಳೆ ಭಕ್ತರು ಕೇವಲ ಶುದ್ಧ ಸಸ್ಯಾಹಾರವನ್ನು ಮಾತ್ರ ತಿನ್ನಬೇಕು. ಯಾವುದೇ ದೈಹಿಕ ಹಾಗೂ ಮೌಖಿಕ ಬೈಗುಳಕ್ಕೆ ಮುಂದಾಗಬಾರದು. ಮದ್ಯಪಾನ, ಅಡಿಕೆ, ಗುಟ್ಕಾ, ಧೂಮಪಾನದಂತಹ ದುಶ್ಚಟಗಳಿಂದ ದೂರವಿರಬೇಕು. ಹಲವು ನಿಯಮಗಳನ್ನು ಪಾಲಿಸಿದ ಬಳಿಕ ಇರುಮುಡಿ ಹೊತ್ತು ಶಬರಿಮಲೆ ಪ್ರವೇಶವನ್ನು ಭಕ್ತರು ಆರಂಭಿಸಬೇಕು. ದಟ್ಟಾರಣ್ಯದಲ್ಲಿರುವ ದೇಗುಲಕ್ಕೆ 8 ಕಿಲೋಮೀಟರ್ ಕಾಲ್ನಡಿಗೆ ಮೂಲಕ ಸಾಗಬೇಕು. ಭಕ್ತರು ಕಡ್ಡಾಯವಾಗಿ ಕಪ್ಪು ಅಥವಾ ನೀಲಿ ಬಣ್ಣದ ಬಟ್ಟೆ ಧರಿಸಿ ಹಣೆಗೆ ಗಂಧವನ್ನು ಹಚ್ಚಿರಬೇಕು ಎಂಬ ನಿಯಮ ಕೂಡ ಇದೆ. ದೇವಾಲಯಕ್ಕೆ ಸಾಗುವಾಗ ಹತ್ತಿಯಿಂದ ಮಾಡಿದ ಜೋಳಿಗೆ ರೀತಿಯ ಬ್ಯಾಗ್ಗಳನ್ನು ಭಕ್ತರು ಹೊಂದಿರುತ್ತಾರೆ. ಇದರಲ್ಲಿಯೂ ಕೆಲವು ವಿಶಿಷ್ಟತೆ ಇದೆ. ದೇವಸ್ಥಾನಕ್ಕೆ ಮೊದಲ ಬಾರಿ ಹೋಗುವ ಭಕ್ತರು ಕೆಂಪು ಬಣ್ಣದ ಜೋಳಿಗೆ ಹೊಂದಿರಬೇಕು. 3ನೇ ಬಾರಿ ದೇಗುಲಕ್ಕೆ ಭೇಟಿ ನೀಡುವವರು ನೀಲಿ ಜೋಳಿಗೆ, ಈಗಾಗಲೇ ಅನೇಕ ಬಾರಿ ಹೋದವರಿಗೆ ಕೇಸರಿ ಬಣ್ಣದ ಜೋಳಿಗೆ ನೀಡಲಾಗುವುದು. ಇನ್ನು ಇರುಮುಡಿ ಹೊತ್ತವರು ಮಾತ್ರ ಚಿನ್ನದ ಪಡಿಮೆಟ್ಟಿಲು ಹತ್ತುವ ಅರ್ಹತೆಯನ್ನು ಹೊಂದಿರುತ್ತಾರೆ. ಹೀಗೆ ಶಬರಿಮಲೆ ಅಯ್ಯಪ್ಪನ ದರ್ಶನಕ್ಕೆ ಮೊದಲು ಕಠಿಣ ವ್ರತ ಪಾಲಿಸಲೇಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ನಮ್ಮ ಅನಘವಾಣಿಯನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ.